ನಮಸ್ಕಾರ, ಹೇಗಿದ್ದೀರಿ? ನಾವೀಗ ಅಮೇರಿಕಾದ ಶಿಕಾಗೋ ನಗರದ ಪುರಪ್ರವೇಶ ಮಾಡ್ತಾ ಇದ್ದೀವಿ. ಇಲಿನಾಯ್ಸ್ ರಾಜ್ಯದ ಉತ್ತರದಲ್ಲಿರೋ ಮಿಚಿಗನ್ ಮಹಾಸರೋವರದ ದಕ್ಷಿಣ ತುದಿಯಲ್ಲಿರೋ ಸುಮಾರು 600 square kilometers ಸುತ್ತಳತೆ ಇರೋ ಊರು ಶಿಕಾಗೋ. ಶಿಕಾಗೋದಲ್ಲಿ ಊರ್ ಮಧ್ಯೆ ನದಿ ಹರಿತದೆ. ಶಿಕಾಗೋದಲ್ಲಿ ಬಹಳಷ್ಟು ಗಗನಚುಂಬಿ ಕಟ್ಟಡಗಳು ತುಂಬಿಕೊಂಡಿದ್ದಾವೆ. ಮೊಮ್ಮಗಳೇನೋ ಕೇಳ್ತಾ ಇದ್ದಾರೆ, ತಡೀರಿ. ಚಿಕಾಗೋ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂದರೆ ಮೊದಲು ಇಲ್ಲಿ ಚಿಕಾಗೌ ಅಂತ ಕರಿತಿದ್ರಂತೆ. ಅಂದರೆ ಸ್ಥಳೀಯ ಭಾಷೆಯಲ್ಲಿ ಉಳ್ಳಾಗಡ್ಡೆ ಹೊಲ ಅಂತ ಅರ್ಥ. ಸುಮಾರು 28-30 lakh ಜನಸಂಖ್ಯೆ ಹೊಂದಿರೋ ಚಿಕಾಗೋ ಅತ್ಯಂತ ಪ್ರಮುಖ ಮತ್ತು ಪುರಾತನ ಪಟ್ಟಣ ಅಮೇರಿಕಾದಲ್ಲಿ. ಚಿಕಾಗೋ ನಗರ ಸುಮಾರು 28 miles ಉದ್ದ ಮಿಚಿಗನ್ ಮಹಾಸರೋವರದ ದಡದಲ್ಲೇ ಇರೋದ್ರಿಂದ ಒಂದು 24 ಸಿಹಿನೀರಿನ ಬೀಚ್ಗಳು ಈ ಊರ ಪಕ್ಕದಲ್ಲಿದ್ದಾವೆ. ಸರೋವರದ ಗಾಳಿ ಯಾವಾಗಲೂ ಇರೋದ್ರಿಂದ ಇದಕ್ಕೆ ವಿಂಡಿ ಸಿಟಿ ಅಂತಾರೆ. ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಕ್ಯಾಂಪಸ್ ಮೂಲಕ ಹಾದು ಹೋಗ್ತಾ ಇದ್ದೀವಿ. ಈಗ 1907 ಇಲ್ಲಿಯ ಆಲ್ಬರ್ಟ್ ಮೈಕೆಲ್ಸನ್ ಅನ್ನುವವರಿಗೆ ಭೌತಶಾಸ್ತ್ರದಲ್ಲಿ ನೋಬಲ್ ಪ್ರೈಸ್ ಬಂದಿತ್ತಂತೆ, ಗೂಗಲ್ ಗುರುಗಳು ಹೇಳಿದರು. ಶಿಕಾಗೋದಲ್ಲಿ 600 parks ಇದಾವಂತೆ, ಅದಕ್ಕೆ ಇದನ್ನು ಗಾರ್ಡನ್ ಸಿಟಿ ಕೂಡ ಅಂತಾರಂತೆ. ಬೆಂಗಳೂರಿಗೂ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಅಂತಿದ್ರು. ಶಿಕಾಗೋ ನಗರದಲ್ಲಿ ಊರ ಮಧ್ಯೆ ಮೂರು ದಿಕ್ಕಿನಲ್ಲಿ ಹರಿಯೋ ಶಿಕಾಗೋ ನದಿ ತ್ರಿವೇಣಿ ಸಂಗಮ ಶಿಕಾಗೋ ನಗರದ ಸ್ಫೂರ್ತಿಯ ಸೆಲೆ ಅಂತಂತೆ. ಈ ಶಿಕಾಗೋ ನದಿಗೆ ಒಂದು ಕಾಲದಲ್ಲಿ ಗೌರಿ ನದಿ ಅಂತಿದ್ರಂತೆ. 1900 ಈ ಶಿಕಾಗೋ ನದಿಯನ್ನು ಮಿಸ್ಸಿಸಿಪಿ ನದಿಗೆ ಜೋಡಣೆ ಮಾಡ್ತಾರೆ. ಮಿಚಿಗನ್ ಮಹಾಸರೋವರದ ನೀರು ಚಿಕಾಗೋ ನದಿಗೆ ಬಂದು ಆಮೇಲೆ ಮಿಸಿಸಿಪ್ಪಿಯ ನದಿಯ ಮುಖಾಂತರವಾಗಿ ಗಲ್ಫ್ ಆಫ್ ಮೆಕ್ಸಿಕೋ ಸೇರೋದ್ರಿಂದ ಎಲ್ಲ ಕಡೆ ಪ್ರಯಾಣ ಮಾಡಬಹುದು. ಚಿಕಾಗೋ ನದಿಯನ್ನು ಮಿಸಿಸಿಪ್ಪಿ ನದಿ ಜೊತೆಗೆ ಜೋಡಣೆ ಮಾಡಿರೋದ್ರಿಂದ, ಜೊತೆಗೆ ಮಿಚಿಗನ್ ಸರೋವರದ ಜೊತೆಗೆ ಸೇರಿಸಿರೋದ್ರಿಂದ ಬಹಳಷ್ಟು ಹಡಗುಗಳು ನ್ಯೂಯಾರ್ಕ್ನಿಂದ ಅಮೇರಿಕದ ಮಧ್ಯೆ ಹಾಯ್ದು ಚಿಕಾಗೋ ಮೂಲಕ ನ್ಯೂ ಓರ್ಲಿಯನ್ಸ್ನಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಸರಿಸುಮಾರು 2000 kilometers ಉದ್ದ ದೇಶದ ಒಳಗಡೆ ಹಡಗುಗಳು ದೋಣಿಗಳು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನದಿಗಳ ಜೋಡಣೆ ಮತ್ತು ಸರೋವರದ ಜೋಡಣೆ ಮಾಡಿರೋದ್ರಿಂದ ಇದನ್ನು ಸಿವಿಲ್ ಇಂಜಿನಿಯರಿಂಗ್ ಮಾನ್ಯುಮೆಂಟ್ ಆಫ್ ದ ಮಿಲೇನಿಯಮ್ ಅಂತಲೇ ಕರಿತಾ ಇದ್ದಾರೆ. ಪರಿಸರ ರಕ್ಷಣೆ ಮಾಡಿರೋದ್ರಿಂದ ನದಿಗಳ ಮತ್ತು ಸರೋವರದ ನೀರು ಕಲುಷಿತ ಆಗೋದ್ರಿಂದ ಸಂರಕ್ಷಿಸಿದ್ದಾರೆ. ಲಕ್ಷಾಂತರ ಜನರಿಗೆ ಕುಡಿಯೋ ನೀರು ಸರಬರಾಜಾಗ್ತದೆ. ವ್ಯವಸಾಯ, ಮೀನುಗಾರಿಕೆ, ದೋಣಿಗಳು ಓಡಾಡ್ತವೆ, ಪ್ರಯಾಣ ಆಗ್ತದೆ, ಪ್ರವಾಸಗಳು, ಹೀಗಾಗಿ 100 ಅನುಕೂಲಗಳಾಗಿದ್ದಾವೆ. ಚಿಕಾಗೋ ಊರಿನ ಪಕ್ಕದಲ್ಲಿರೋ ಮಿಚಿಗನ್ ಮಹಾಸರೋವರ 300 miles ಉದ್ದ ಇದೆ, 118 miles ಅಗಲ ಇದೆ, 1650 miles ಸುತ್ತಳತೆ ಹೊಂದಿದೆ. ಅದರ ಆಳ ಮಧ್ಯೆ 1000 feet. ಅಮೇರಿಕಾದ ಇಲಿನಾಯ್ಸ್ ರಾಜ್ಯದ ಚಿಕಾಗೋ ಪಟ್ಟಣಕ್ಕೆ ಬಂದಿದ್ದೀವಿ. ಈ ಮನೆಯಲ್ಲಿ ಇವತ್ತು ನಾವು ಉಳಿಯೋರಿದ್ದೀವಿ. ಸಂಜೆ ಸಮಯ ಆಗಿತ್ತು. ಬೇಗ ಬೇಗ ಮುಖ ತೊಳ್ಕೊಂಡು ರೆಡಿಯಾಗಿ ಶಿಕಾಗೋ ನೋಡಲಿಕ್ಕೆ ಹೊರಟುಬಿಟ್ವಿ. ಸಿಟಿ ಮಧ್ಯೆ ಟ್ರಾಫಿಕ್ಕು, ಆಮೇಲೆ ಅಲ್ಲಿ ಪಾರ್ಕಿಂಗ್ ಹುಡುಕಾಡೋ ರಗಳೆ ಬೇಡ ಅಂತ ಟ್ಯಾಕ್ಸಿನಲ್ಲೇ ಹೋಗಿಬಿಟ್ವಿ. ನಾವೀಗ ನಮ್ಮ ಅಪಾರ್ಟ್ಮೆಂಟ್ನಿಂದ ಶಿಕಾಗೋ ಡೌನ್ ಟೌನ್ ಏರಿಯಾದಲ್ಲಿರೋ ಮಿಚಿಗನ್ ಅವೆನ್ಯೂ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಮಿಚಿಗನ್ ಅವೆನ್ಯೂ ಪ್ರದೇಶದಲ್ಲಿ ವೈ ಆಕಾರದಲ್ಲಿ ಚಿಕಾಗೋ ನದಿ ಹರಿತದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾವು ದೋಣಿ ವಿಹಾರ ಮಾಡೋರಿದ್ದೀವಿ. ಈ ದೋಣಿ ವಿಹಾರಕ್ಕೆ ಆರ್ಕಿಟೆಕ್ಚರಲ್ ಟೂರ್ ಅಂತಲೇ ಕರೀತಾರೆ. ಚಿಕಾಗೋ ನದಿಯ ಅಕ್ಕಪಕ್ಕದಲ್ಲಿರೋ ಈ ಗಗನಚುಂಬಿ ಕಟ್ಟಡಗಳು ತುಂಬ ಮನೋಹರ, ಅವನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಶಿಕಾಗೋದಲ್ಲಿ 200 rangamandiras ಅಂದರೆ 200 theaters ಈ ಊರಲ್ಲಿ 250 ಜಾಸ್ತಿ ಸಂಗೀತ ಮತ್ತು ನೃತ್ಯ ಮಾಡೋ ಟ್ರೂಪ್ಗಳು, ವೃಂದಗಳು ಇದ್ದಾವೆ. ಪ್ರತಿ ವರ್ಷ 70
ಮ್ಯೂಸಿಕ್ ಫೆಸ್ಟಿವಲ್ಸ್ ನಡೀತಾವಂತಿಲ್ಲಿ. 40 ಫಿಲ್ಮ್ ಫೆಸ್ಟ್ಗಳು ಪ್ರತಿ ವರ್ಷ ಇಲ್ಲಿ ಆಗ್ತವೆ ಚಿಕಾಗೋದಲ್ಲಿ. ಈ ಊರಲ್ಲಿ ಬೇರೆ ಬೇರೆ ಥರದ್ದು 60 ಮ್ಯೂಸಿಯಂಗಳು, ವಸ್ತು ಸಂಗ್ರಹಾಲಯಗಳು ಇದ್ದಾವೆ. ಚಿಕಾಗೋದಲ್ಲಿ ಊರ ಮಧ್ಯೆ ಸುಮಾರು 135 ಹೋಟೆಲ್ಗಳಿದಾವಂತೆ. ಆ ಎಲ್ಲ ಹೋಟೆಲ್ಗಳು ಸೇರಿ 44,000 ಹೆಚ್ಚು ರೂಮ್ಗಳು ಬಂದವರಿಗೆ ಉಳಿಲಿಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ಅಂತೆ ಊರಲ್ಲಿ. ಹೀಗೆ ಕಲೆ, ಸಂಗೀತ, ನಾಟಕ, ಸಂಸ್ಕೃತಿಗಳಿಗೆ ಪ್ರೋತ್ಸಾಹ ನೀಡುವ ಅಮೇರಿಕಾದ ಸಾಂಸ್ಕೃತಿಕ ಕೇಂದ್ರ ಚಿಕಾಗೋ. ಇಲ್ಲಿಯ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋ ಜಗತ್ಪ್ರಸಿದ್ಧ. ಸ್ವಾಮಿ ವಿವೇಕಾನಂದರು ಭಾರತದಿಂದ ಅಮೇರಿಕಾಗೆ ಬಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ್ದು ಈ ಊರಲ್ಲೇ. ಇಡೀ ವಿಶ್ವಕ್ಕೆ, ಮುಖ್ಯವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತದ ಹಿಂದೂ ಸನಾತನ ಧರ್ಮದ ಬಗ್ಗೆ, ಅದರ ಉದಾತ್ತ ಮನೋಭಾವಗಳನ್ನು ಪರಿಚಯಿಸಿದ್ದು ಈ ಚಿಕಾಗೋದಲ್ಲಿಯಲ್ಲಿಯೇ. ಹೀಗಾಗಿ ವಿವೇಕಾನಂದರು ನಡೆದಾಡಿದ ಈ ಚಿಕಾಗೋ ಪಟ್ಟಣದ ಜೊತೆ ಭಾರತೀಯರಿಗೆ ತುಂಬ ಅವಿನಾಭಾವ ಸಂಬಂಧ ಬೆಳೀತದೆ. ಚಿಕಾಗೋ ಟ್ರಿಬ್ಯೂನ್. This is famous architecture tour of Chicago starts from here. Naviga Michigan Avenue Chicago dallidivi. Chicago da downtown nalli idu ondu mukhyavad area, mukhya ond commercial street anbodu, dodda raste. Vivekanandaru bhashana madidanta Art Institute of Chicago ide rastele ide. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಮಗೆ ವಾಸ್ತುಶಿಲ್ಪದ ದೋಣಿ ವಿಹಾರದ ಟಿಕೆಟ್, ಆರ್ಕಿಟೆಕ್ಚರಲ್ ಟೂರ್ಸ್ ಅಂತ ಹೇಳಿದ್ದಲ್ಲ, ಅದು ಪ್ರಾರಂಭ ಮಾಡ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರಲ್ಲಿ ಸಿಕ್ಕಿಲ್ಲ, ಆನ್ಲೈನಲ್ಲಿ ಸಿಕ್ತು, ಪರವಾಗಿಲ್ಲ. ಇನ್ನೂ ಅರ್ಧ ಗಂಟೆ ಸಮಯ ಇದ್ದಿದ್ದರಿಂದ ಇಲ್ಲೇ ಮಿಷಿಗನ್ ಅವೆನ್ಯೂದಲ್ಲೇ ಪಕ್ಕದಲ್ಲಿರೋ ಟ್ರಿಬ್ಯೂನ್ ಟವರ್ ಕಡೆಗೆ ಕಣ್ಣು ಹಾಯಿಸಿದ್ವಿ. ಟ್ರಿಬ್ಯೂನ್ ಟವರ್ ರೆಸಿಡೆನ್ಸಸ್, ಇದು 1925 ಈ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಆವಾಗಲೇ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರ್ ಡಿಸೈನ್ ಕಾಂಪಿಟೇಷನ್ನಲ್ಲಿ ಈ ಬಿಲ್ಡಿಂಗಿಗೆ ಡಿಸೈನ್ ಮಾಡಿದ್ದಕ್ಕೆ ಪ್ರೈಸ್ ಬಂದಿತ್ತಂತೆ. ಈ ಟ್ರಿಬ್ಯೂನ್ ಟವರು 36 ಮಹಡಿ ಅಂತಸ್ತುಗಳಿರೋ 463 ಅಡಿ ಎತ್ತರದ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗಲ್ಲಿ ಈ ಗ್ರೇಟ್ ಪಿರಮಿಡ್, ಈಜಿಪ್ಟ್ನಿಂದ ತಂದಿರೋ ಒಂದು ಕಲ್ಲು ಇಲ್ಲಿ ಸೇರಿಸಿದ್ದಾರೆ. ಸೇಂಟ್ ಪೀಟರ್ಸ್ ಕ್ಯಾಥೆಡ್ರಲ್ನಿಂದ ಈ ಕಲ್ಲನ್ನು ತಂದು ಇಲ್ಲಿ ಸೇರಿಸಿದ್ದಾರೆ. ಹೌಸ್ ಆಫ್ ಪಾರ್ಲಿಮೆಂಟ್ ಲಂಡನ್ ಇಂಗ್ಲೆಂಡ್ನಿಂದ ಈ ಮುಖಾನ ತಂದು ಇಲ್ಲಿ ಹಾಕಿದ್ದಾರೆ. ಆಮೇಲೆ ಆ್ಯಂಕರ್ ವಾಟಿಂದ, ಕಾಂಬೋಡಿಯಾದಿಂದ, ದೇವಸ್ಥಾನದಿಂದ ಈ ಕಲ್ಲುಗಳನ್ನು ತಂದು ಇಲ್ಲಿ ಸೇರಿಸಿದ್ದಾರೆ. ಹೀಗೆ ವಿಶೇಷ ಇದೆ ಈ ಟ್ರಿಬ್ಯೂನ್ ಟವರ್. ಕೆಳಗಡೆ ಹೋದರೆ ಇಟ್ ಗೋಸ್ ಟು ನೇವಿ ಫೈರ್. ಇಲ್ಲಿ ಒಂದು ಕಲ್ಲನ್ನು ಮಶರ್ಟ್ಸ್ ಹಾಲ್ ಕೇಬ್ರಿಜ್ ತಂದಿದ್ದಾರೆ. ಟೆಕ್ಸಾಸಿಂದ ಒಂದು ಕಲ್ಲು ತಂದಿದ್ದಾರೆ. ಗ್ರೇಟ್ ವಾಲ್ ಆಫ್ ಚೈನಾದಿಂದ ಒಂದು ಕಲ್ಲು ತಂದಿದ್ದಾರೆ. ಬರ್ಲಿನ್ ವಾಲಿಂದ, ಜರ್ಮನಿಯಿಂದ ಒಂದು ಕಲ್ಲು. ಎಡಿನ್ಬರ್ಗ್ ಸ್ಕಾಟ್ಲೆಂಡಿಂದ ಒಂದು ಕಲ್ಲು ತಂದು ಹಾಕಿದ್ದಾರೆ. ಟ್ರಿಬ್ಯೂನ್ ಟವರ್ಸ್ ಇಂಟ್ರೆಸ್ಟಿಂಗ್. ಟ್ರಿಬ್ಯೂನ್ ಟವರಲ್ಲಿ ಐಸ್ ಕ್ರೀಮ್ ಮ್ಯೂಸಿಯಂ ಇದೆ. ಹೀಗೆ ಟ್ರಿಬ್ಯೂಟ್ ಟವರ್ ಥರನೇ ಇಲ್ಲಿಯ ಬಹಳಷ್ಟು ಕಟ್ಟಡಗಳು ಅತ್ಯಂತ ವಿಶಿಷ್ಟವಾಗಿ ವಾಸ್ತುಶಿಲ್ಪದ ರೀತಿಯದಿಂದ ಮಹತ್ವ ಪಡೆದಿದ್ದಾವೆ. ಚಿಕಾಗೋದ ಈ ಎಲ್ಲ ಭವ್ಯ ಕಟ್ಟಡಗಳ ಪರಿಚಯ ಆಗಬೇಕು ಅಂತಂದರೆ ಈ ಆರ್ಕಿಟೆಕ್ಚರ್ ಟೂರು ಮಾಡಬೇಕಾಗ್ತದೆ. ಈ ದೋಣಿ ವಿಹಾರದಲ್ಲಿ ಚಿಕಾಗೋದ
ಕಟ್ಟಡಗಳ ವಾಸ್ತುಶಿಲ್ಪದ ಪರಿಚಯ ನಮ್ಗಾಗ್ತದೆ. ನಾವೀಗ ಶೋರ್ ಲೈನ್ ರಿವರ್ ಕ್ರೂಸ್ ಸೈಟ್ ಸೀಯಿಂಗ್ ಮಾಡೋಕೆ ರಿವರ್ ಅಲ್ಲಿ ಹೋಗ್ತಾ ಇದೀವಿ. ರಿವರ್ ಬೋಟಿಂಗ್ ಈ ತರ ಚಿಕ್ಕ ಬೋಟ್ಸ್ ಕೂಡ ಇದೆ. ಹಾಗೇನೆ ಆ ಸ್ಕೈಲೈನ್ ಕ್ವೀನ್ ತರ ದೊಡ್ಡ ಬೋಟ್ ಇದೆ. ಇನ್ನೂ ಕೆಲವು ಲಿಟಲ್ ಲೇಡಿ ಅನ್ನೋ ಬೋಟಲ್ಲಿ ಡೈನಿಂಗ್ ಕೂಡ ಇದೆ. ಇದು ಆಯಿಲ್ ಮೆಟ್. ನಾವೀಗ ದೋಣಿಯಲ್ಲಿ ವಿಹಾರಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ನಮಗೆ ಪೈಲಟ್ಟು ಕೆಲವು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಒಂದೂವರೆ ಗಂಟೆ ಈ ದೋಣಿ ವಿಹಾರ ಆಗೋದಿದೆ. ಶಿಕಾಗೋ ನದಿ ವೈಯ ಆಕಾರದಲ್ಲಿ ಹರಿತಾ ಇರೋದರಿಂದ ಎಲ್ಲ ಕಡೆಗೆ ಕರ್ಕೊಂಡು ಹೋಗಿ ಬರ್ತಾರೆ. ಜೊತೆಗೆ ನದಿಯ ಅಕ್ಕಪಕ್ಕದಲ್ಲಿರೋ ಎಲ್ಲ ಕಟ್ಟಡಗಳ ವಾಸ್ತುಶಿಲ್ಪದ ಮಾಹಿತಿ ಕೂಡ ನೀಡ್ತಾರೆ. ನಮ್ಮ ದೋಣಿ ಕೂಡ ಹೆಚ್ಚು ಕಡಿಮೆ ಸುಮಾರಾಗಿ ಭರ್ತಿ ಆಯಿತು. ಇನ್ನೇನು ಪ್ರಾರಂಭ ಆಗ್ತದೆ ಪ್ರಯಾಣ ಅನ್ಕೋತೀನಿ. ಶಿಕಾಗೋ ನಗರಕ್ಕೆ ಒಂದು ಬಾವುಟ ಇದೆ ಅಂತೆ. ಬಿಳಿ ಬಣ್ಣದ ಮೇಲೆ ನಾಲ್ಕು ಕೆಂಪು ನಕ್ಷತ್ರಗಳಿರೋ ಬಾವುಟ ಶಿಕಾಗೋ ಬಾವುಟ ಅಂತ. This beautiful flag, this is the Chicago flag. White background, two horizontal blue stripes, four red stars. ಚಿಕಾಗೊ ನಗರ ಮೊದಲು ಹೀಗಿರಲಿಲ್ಲ. 1871 ಇಸ್ವಿ ಅಕ್ಟೋಬರ್ 8ನೇ ತಾರೀಕು ರಾತ್ರಿ ಒಂದು ಅವಘಡ ನಡೀತದೆ. ಗೌಳ್ಯಾರ ಹೆಣ್ಮಗಳೊಬ್ಬಳು ಆಕಳು ಹಾಲು ಹಿಂಡಬೇಕಾದ್ರೆ ಆಕಳು ಲಾಂಟೀನ್ಗೆ ಒದ್ದು ಬೆಂಕಿ ಹತ್ಕೋತದೆ. ಆ ಬೆಂಕಿ ಇಡೀ ಊರಿಗೆ ಹಬ್ಬಿಬಿಡ್ತದೆ. ಸತತವಾಗಿ 3 ದಿನ ಚಿಕಾಗೋ ನಗರ ಉರಿತದೆ. 3 ದಿನದ ನಂತರ ಜೋರಾಗಿ ಮಳೆ ಬರ್ತದೆ. ಆ ಮಳೆ ಬಂದದ್ದಕ್ಕೆ ಬೆಂಕಿ ನಿಲ್ತದೆ. ಇಡೀ ಊರು ಸುಟ್ಟು ಭಸ್ಮ ಆಗ್ತದೆ. ಸಾವಿರಾರು ಜನ ಸಾಯ್ತಾರೆ. ಲಕ್ಷಾಂತರ ಜನ ಮನೆ ಮಠ ಕಳ್ಕೋತಾರೆ. ಈ ಘಟನೆಯ ನಂತರ ಹೊಸ ಊರಿನ ಕಟ್ಟಡಗಳು ಹೊಸದಾಗಿ ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಹೀಗಾಗಿ ಹಳೆ ಊರು ಸರ್ವನಾಶ ಆದಮೇಲೆ ಹೊಸ ಊರು ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಹೇಗಿದ್ರೂ ಕಟ್ತಾ ಇದ್ದೀವಿ, ಚೆನ್ನಾಗೇ ಕಟ್ಟೋಣ ಅಂತ ಬಹಳಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪ್ಲ್ಯಾನ್ ಮಾಡ್ತಾರೆ. ಬಹಳಷ್ಟು ಮೇಧಾವಿ ವಾಸ್ತುಶಿಲ್ಪಿಗಳು ಇಲ್ಲಿಗೆ ಬಂದು ಬೇರೆ ಬೇರೆ ಬಿಲ್ಡಿಂಗ್ಗಳನ್ನು ಡಿಸೈನ್ ಮಾಡ್ತಾರೆ. ಹೀಗಾಗಿ ಹೊಸ ನಗರದ ಈ ಹೊಸ ಕಟ್ಟಡಗಳನ್ನೆಲ್ಲ ಹೊಸ ಹೊಸದಾಗಿ ಆವಿಷ್ಕಾರ ಮಾಡಿ ತುಂಬ ಬೇರೆ ರೀತಿಯಿಂದ ಕಟ್ಟಿದ್ದಾರೆ. ಲಂಡನ್ ಹೌಸ್ ಬಿಲ್ಡಿಂಗು 1923 ಕಟ್ತಾರೆ. ಇಲ್ಲಿ ಜಾಜ್ ಕ್ಲಬ್ ಇರ್ತದೆ, ಬಹಳಷ್ಟು ಸಂಗೀತ ಸಮಾರಂಭಗಳು ನಡೀತಾ ಇರ್ತಾವಂತೆ. ಒಟ್ಟು 22 ಅಂತಸ್ತಿದ್ದಾವೆ. ಇಲ್ಲಿ ಒಂದು ಹೋಟೆಲ್ನ 2016 ಪುನರಾರಂಭ ಮಾಡ್ತಾರೆ. ಟ್ರಂಪ್ ಟವರ್ಸ್ ಕೂಡ ಒಂದು 5-star ಹೋಟ್ಲೇ. ಒಟ್ಟು 1400 ಎತ್ತರವಾಗಿದೆ. 98 ಅಂತಸ್ತು ಮನೆಗಳಿದ್ದಾವೆ. 2008 ಪ್ರಾರಂಭ ಆಯಿತಂತೆ. ಡೊನಾಲ್ಡ್ ಟ್ರಂಪ್ದೇ ಬಿಲ್ಡಿಂಗ್ ಇದು. ಬುರ್ಜ್ ಖಲೀಫಾ ಬಂದಮೇಲೆ ಇದು 2nd ಬಿಲ್ಡಿಂಗ್ ಆಯಿತು ಎತ್ತರವಾಗಿದ್ದಿರೋದು. 56, 57, 58 ಫ್ಲೋರ್ನಲ್ಲಿ ಡೊನಾಲ್ಡ್ ಟ್ರಂಪು ಅವನ ಹೆಂಡತಿ ಮಗ ವಾಸವಾಗಿರ್ತಾರಂತೆ. ಇಲ್ಲಿ ಪಕ್ಕದಲ್ಲಿ 2 ಟ್ವಿನ್ ಬಿಲ್ಡಿಂಗ್ಸ್ ಇದ್ದಾವಲ್ಲ, ರೌಂಡ್ ಸರ್ಕ್ಯುಲರ್ ಬಿಲ್ಡಿಂಗ್ಸು, ಅವುಗಳ ಹೆಸರು ಮರೀನಾ ಟವರ್ಸ್. ಅವು ಮನೆಗಳವು. ಒಟ್ಟು 65 ಅಂತಸ್ತಿನ ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಇಲ್ಲಿ ಕೆಳಗಿನ ಕೆಲವು ಅಂತಸ್ತುಗಳು ಬರೀ ಕಾರ್ ಪಾರ್ಕಿಂಗ್ ಸಲುವಾಗೆ ಇಟ್ಟಿದ್ದಾರೆ. 1963 ಬರ್ಟ್ರ್ಯಾಂಡ್ ಗೋಲ್ಡ್ಬರ್ಗ್ ಅನ್ನೋ ಆರ್ಕಿಟೆಕ್ಟು ಇದನ್ನು ಪ್ಲ್ಯಾನ್ ಮಾಡ್ತಾನೆ. ಬಹಳಷ್ಟು ಹಾಲಿವುಡ್ ಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿದ್ದಾವೆ. ನಾವೀಗ ಈ ಕ್ಲಾರ್ಕ್ ಸ್ಟ್ರೀಟ್ ಬ್ರಿಡ್ಜ್ ಕೆಳಗಡೆ ಪಾಸ್ ಆಗ್ತಾ ಇದ್ದೀವಿ. ಮುಂದೆ ಲಾಜರ್ಲೆಸ್ ಸ್ಟ್ರೀಟ್ ಬರ್ತದೆ. ಇವೆರಡರ ಮಧ್ಯೆ ನಮಗೆ ಈ 1888 ಇಸ್ವಿಯಲ್ಲಿ ಕಟ್ಟಿದಂಥ ಈ ಕೆಂಪು ಇಟ್ಟಿಗೆ ಮತ್ತು ಸುಣ್ಣದ ಕಲ್ಲಿನ ಈ ಕಟ್ಟಡ ಕಾಣ್ತಾ ಇದೆ.
ಈ 35 ಅಡಿ ಎತ್ತರದ ಬಾಲ್ ರೂಮ್ಗಳು ಒಳಗಡೆ ಇದಾವಂತೆ. ಇದನ್ನು ಪೂರ್ತಿ ವಿಕ್ಟೋರಿಯನ್ ವಾಸ್ತುಶಿಲ್ಪದ ರೀತಿಯ ನಿರ್ಮಿಸಿದ್ದಾರೆ. ಜರ್ಮನಿಯಿಂದ ತಂದಂಥ ಒಂದು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಭಾವಚಿತ್ರವನ್ನು ಇಲ್ಲಿ ಹಾಕಿರೋದ್ರಿಂದ ಜರ್ಮನಿಯ ಕ್ಲಬ್ ಅಂತ ಹೆಸರಿಟ್ಟಿದ್ದಾರೆ. ಲಾಜಲ್ಲೆ ಮತ್ತು ವೆಲ್ಸ್ ಸ್ಟ್ರೀಟ್ಗಳ ಪಕ್ಕದಲ್ಲಿ ನಮಗೆ ಬೃಹದಾಕಾರದ ಮರ್ಕಂಡೈಸ್ ಮಾರ್ಟ್ ಬಿಲ್ಡಿಂಗು ಎದುರಿಗೆ ಕಾಣ್ತದೆ. 1931 ಕಟ್ಟಿದ್ದಾರೆ. ಒಳಗೆ 40 ಲಕ್ಷ ಚದರಡಿ ಜಾಗ ಇದೆ ಅಂತೆ. ಒಳಗಡೆ ಹೋಲ್ಸೇಲ್ ಬಿಸ್ನೆಸ್ಸು, ಐ ಟಿ ಮತ್ತು ತಾಂತ್ರಿಕ ಕಂಪ್ನಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವಂತೆ. ಈ ಬಿಲ್ಡಿಂಗ್ ಓನರ್ ಯಾರು ಗೊತ್ತರ? ಜಾನ್ ಎಫ್ ಕೆನಡಿ ಅಂತ ಪ್ರೆಸಿಡೆಂಟ್ ಇದ್ರಲ್ಲ, ಅವರಪ್ಪ ಜೋಸೆಫ್ ಕೆನಡಿದು ಈ ಬಿಲ್ಡಿಂಗು. ಇಷ್ಟು ದೊಡ್ಡದಿರೋದಕ್ಕೆ ಈ ಬಿಲ್ಡಿಂಗಿಗೆ ಒಂದು ಸಪ್ರೇಟ್ ಪಿನ್ ಕೋಡ್ ನಂಬರ್ ಕೊಟ್ಟಿದ್ದಾರಂತೆ. ವಿಲ್ಲಿಸ್ ಟವರ್ ಬಿಲ್ಡಿಂಗಲ್ಲಿ 110 ಅಂತಸ್ತುಗಳಿದ್ದಾವೆ. ಅದನ್ನು ಮೊದಲು ಸಿಯರ್ಸ್ ಟವರ್ ಅಂತಿದ್ರಂತೆ. 1500 ಅಡಿ ಎತ್ತರ ಇದೆ. 1974 ನಿರ್ಮಾಣ ಮಾಡಿದ್ದಾರೆ. 2 ಆ್ಯಂಟನಾ ಮಾಡಿದ್ದಾರೆ ಮೇಲೆ. ಈಗ 115 ಅಂತಸ್ತು ಬಿಲ್ಡಿಂಗ್ ಚೈನಾದಲ್ಲಿ ಬಂದಿರೋದ್ರಿಂದ ಇದು ಎರಡನೇದಾಗಿದೆ. ಈಗ I probably don't even have to tell you too much about it. It's incredibly narrow at the base. The widest part of that building's base, the widest part, is 40 feet wide. That's about double the scale. The tower is 720 feet tall. I think the architects who designed the building have never played Jenga. That pontoon has too many people at the front of the building. ಎದುರುಗಡೆ ನೋಡ್ರಿ ಸರ್, 150 ನಾರ್ತ್ ರಿವರ್ ಸೈಡ್ ಬಿಲ್ಡಿಂಗು, ಭಾರಿ ಮಜಾ ಇದೆ. ಕೆಳಗಡೆ ಜಾಗ ಇರಲಿಲ್ಲ. ಒಂದು ಕಡೆ ರೈಲ್ವೆ ಹಳಿ ಇತ್ತು, ಇನ್ನೊಂದು ಕಡೆ ನದಿ ಹರಿತಾ ಇದೆ. ಹೀಗಾಗಿ ಈ ಬಿಲ್ಡಿಂಗನ್ನು ಕೆಳಗಡೆ ಸಣ್ಣದಾಗಿ ಚೂಪು ಮಾಡಿಕೊಂಡು ಮೇಲೆ ಅಗಲವಾಗಿ ಕಟ್ಕೊಂಡಿದ್ದಾರೆ. ಸಣ್ಣ ಬೇಸ್ಮೆಂಟು, ಮೇಲೆ ದೊಡ್ಡ ಬಿಲ್ಡಿಂಗು. ಹೆಂಗೆ ನಿಂತಿದೆಪ್ಪ ಅಂತಂದರೆ, ಒಳಗಡೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಸಲುವಾಗಿ ನೀರು ತುಂಬಿದಾರಂತೆ. ಏನೆಲ್ಲ ಮಾಡ್ತಾರೆ ನೋಡ್ರಿ. 2017 ಕಟ್ಟಿದ್ದಾರೆ ಈ ಬಿಲ್ಡಿಂಗನ್ನು. ಅದಕ್ಕೇ ಚಿಕಾಗೋ ವಾಸ್ತುಶಿಲ್ಪದ ಪ್ರಯೋಗಶಾಲೆಯ ರೀತಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಿಗೆ ಹೆಸರಾದಂಥ ಕಟ್ಟಡಗಳ ಪಟ್ಟಣವಾಗಿ ನಿರ್ಮಾಣವಾಗಿದೆ. ತ್ರಿವೇಣಿ ಸಂಗಮದ ರೀತಿಯಲ್ಲಿ ವೈ ಆಕಾರದಲ್ಲಿ ಹರಿಯೋ ಚಿಕಾಗೋ ನದಿ ಚಿಕಾಗೋ ನಗರದ ಸ್ಫೂರ್ತಿಯ ಸೆಲೆ ಅಂತ ಹೇಳ್ತಿದ್ದಾರೆ. Entering the North Branch, I can also now tell you about the oldest building on the tour. The oldest building is sort of a light brown colored building coming up with all the windows and balconies. That one used to be all brick, all four sides. It's a cold storage warehouse, or was a cold storage warehouse, basically a big refrigerator, starting when it was built in 1898. When it was made into residences in the 1970s, of course, they punched out all the windows and balconies. That renovation was led by an architect named 1898 ಕಟ್ಟಿರೋ ಈ ಫುಲ್ಟಾನ್ ಬಿಲ್ಡಿಂಗು ಮೂಲತಃ ಒಂದು ಕೋಲ್ಡ್ ಸ್ಟೋರೇಜ್, ಶೀತಲೀಕರಣ ಶೇಖರಣಾ ಕೇಂದ್ರ, ಫ್ರಿಜ್ ಥರ ಕೆಲಸ ಮಾಡೋ ಒಂದು ಬಿಲ್ಡಿಂಗ್ ಅದು. 1970 ಹ್ಯಾರಿ ವೀಸ್ ಅನ್ನೋ ಆರ್ಕಿಟೆಕ್ಟು ಈ ಬಿಲ್ಡಿಂಗನ್ನು 1 BHK ಅಪಾರ್ಟ್ಮೆಂಟಾಗಿ ಕನ್ವರ್ಟ್ ಮಾಡ್ತಾನೆ. ಒಟ್ಟು 16 ಅಂತಸ್ತಲ್ಲಿ 104 ಮನೆಗಳನ್ನು ಕಟ್ತಾನೆ. ಇಲ್ಲಿ ಮುಂದೆ ಬರೋ ಕಿಂಜಿ ಸ್ಟ್ರೀಟ್ಗಿಂತ ಮೊದಲು ಹ್ಯಾರಿ ವೀಸಸ್ ಅನ್ನೋ ಒಬ್ಬ ಆರ್ಕಿಟೆಕ್ಟು ತನ್ನ ಸ್ವಂತಕ್ಕೋಸ್ಕರ ಇರಲಿಕ್ಕೆ ಅಂತ ಈ ನದಿ ಪಕ್ಕ ಮನೆಗಳನ್ನ ನಿರ್ಮಿಸ್ಕೊಂಡಿರ್ತಾನೆ. ಅವು ಭಾರಿ ಕಾಂಪ್ಲೆಕ್ಸಾಗಿ ಪ್ಲ್ಯಾನ್ ಮಾಡಿರ್ತಾನಂತೆ. ಮನೆಯೊಳಗಿದ್ದರೂ ನದಿ ಮಧ್ಯೆ ಇರೋ ಥರ ಭಾಸವಾಗೋ ಥರ ಈ ಮನೆಯನ್ನು ನಿರ್ಮಿಸಿದಾರಂತೆ. ಕಿಂಜಿ ಸ್ಟ್ರೀಟ್ ಬ್ರಿಡ್ಜ್ ಈ ಚಿಕಾಗೋ ನದಿಗೆ ಅಡ್ಡವಾಗಿ ಒಟ್ಟು 38 ಸೇತುವೆಗಳಿದಾವಂತೆ. ಎಲ್ಲ ಸೇತುವೆಗಳು ಕೂಡ ಚಲಿಸಬಲ್ಲವು. ಅವುಗಳನ್ನ ವಾರಕ್ಕೆರಡು ಬಾರಿ ಚಾಲನೆ ಮಾಡಿ ತೆಗೆದು ದೊಡ್ಡ ದೋಣಿಗಳನ್ನ ಬೋಟ್ಗಳೇನಾದ್ರೂ ಇದ್ದರೆ ಹಾದು ಹೋಗಲಿಕ್ಕೆ ಅನುಕೂಲ ಮಾಡ್ತಾರಂತೆ. ಇದು ಈ ನದಿಗೆ ಅಡ್ಡವಾಗಿರುವ ಬ್ರಿಡ್ಜ್ಗಳ ವಿಶೇಷತೆ.
a train across it called a high-rail truck that's basically a pickup truck that can also run on wheels, then they back it off, raise the bridge when they're done. I've never seen it go up and down. Doesn't that sound exciting? I've seen a view down the main branch of the river. I think... ಚಿಕಾಗೋ ನದಿಯ ಅಕ್ಕಪಕ್ಕ ತುಂಬ ಮನೋಹರವಾದ ಗಗನಚುಂಬಿ ಕಟ್ಟಡಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹೇಗೆ ನಿರ್ಮಾಣ ಮಾಡಿದಾರಂದರೆ ಪ್ರತಿ ಕಟ್ಟಡದಲ್ಲಿ ಕೂಡ ಒಂದು ಹೊಸತನ ಇದೆ. ಹೀಗೆ ಚಿಕಾಗೋ ನದಿಯ ಈ ಮೂರು ಶಾಖೆಗಳ ಒಳಗೆ ದೊಡ್ಡ ಇತಿಹಾಸ ಮತ್ತು ಅನೇಕ ಕಥೆಗಳು ಅಡಗಿದೆ. ಈ ಕಥೆಗಳು ಚಿಕಾಗೋ ಬೆಳೆದು ಬಂದ ಹಾದಿಯನ್ನು ತಿಳಿಸ್ತವೆ. ಒಂದು ಕಾಲದಲ್ಲಿ ಸಾಧಾರಣ ನೀರು ಹರಿಯುವ ನದಿ ಇದ್ದ ಈ ಪ್ರದೇಶ ಇಡೀ ಊರಿಗೆ ನೀರು ಪೂರೈಸ್ತದೆ, ಊರಿನ ಬೆಳವಣಿಗೆಗೆ ಆಧುನೀಕರಣಕ್ಕೆ ಕಾರಣವಾಗ್ತದೆ. ಚಿಕಾಗೋದ ಈ ಬೃಹತ್ ಬೆಳವಣಿಗೆಗೆ ಈ ಚಿಕಾಗೋ ನದಿ ಮತ್ತು ಮಿಚಿಗನ್ ಸರೋವರ ಮೂಲ ಕಾರಣ. ಹಾಂ, 150 ನಾರ್ತ್ ರಿವರ್ ಸೈಡ್ ಬಿಲ್ಡಿಂಗನ್ನು ಇನ್ನೊಮ್ಮೆ ಹತ್ತಿರದಿಂದ ನೋಡೋ ಅವಕಾಶ. Because there are trains that run on the opposite side of it. That left the developers with a very narrow piece of land, of course, and that explains why the land was basically vacant forever. Some of you may be wondering if the building has a problem with sway, that Chicago is a windy city. So does this building with a narrow base have a problem with swaying? The answer is no. That's because of what's inside the top floor of the tower. Inside the top floor is a 160,000 gallon pool of water. When the building sways one direction, the water wants to stay where it was, so it acts as a counterweight, always moving the opposite direction as the buildings sway. If you want to impress your friends, that's called a tuned sloshing damper system. If you ever want to be left alone at a park... ಕೇಳಿಸ್ಕೊಂಡ್ರೇನ್ ಸರ್, ಚಿಕಾಗೋದೊಳಗೆ ಗಾಳಿ ಬಹಳ, ಅದಕ್ಕೆ ಬಿಲ್ಡಿಂಗ್ ಹೊಳ್ಳಾಡಬಾರದು ಅಂತ ಹೇಳಿ ಬಿಲ್ಡಿಂಗ್ ಒಳಗಡೆ ವಾಟರ್ ಟ್ಯಾಂಕಲ್ಲಿ ನೀರು ತುಂಬಿಸಿ ಬಿಲ್ಡಿಂಗ್ ಅನ್ನು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾರಂತೆ. Similarities between the two towers. Both buildings were designed by a firm called Getch Partners. The most obvious similarity, I think, is what we see first in the bottom. It's got a narrow, interesting base. This one has an interesting base for different reasons. The previous building and this one both essentially have a big setback from the river's edge. That one, of course, was just done with that dramatic narrow bottom that extended out. This building, of course, has this overhang. The reason for both building setbacks is... ಈ ಬಿಲ್ಡಿಂಗ್ ಎದುರುಗಡೆ ನದಿಯ ಈ ಪಕ್ಕದಲ್ಲಿ 110 ನಾರ್ತ್ ರಿವರ್ ಸೈಡ್, ಅದನ್ನು ನಾರ್ತ್ ವ್ಯಾಕರ್ ಅಂತಾರೆ ಈ ಬಿಲ್ಡಿಂಗಿಗೆ. ಅದು 56 ಅಂತಸ್ತದೆ, 817 ಅಡಿ ಎತ್ತರ ಇದೆ. ಇದಕ್ಕೆ ಕೆಳಗಡೆ ತ್ರಿಶೂಲ್ಸ್ ಅಂತ ಕಂಬಗಳನ್ನ ಹಾಕಿದ್ದಾರೆ, ಅವೇ ಕಟ್ಟಡದ ಮೂಲಾಧಾರಗಳಂತೆ. ಬ್ಯಾಂಕ್ ಆಫ್ ಅಮೆರಿಕಾ ಬಿಲ್ಡಿಂಗ್ ಇದು. ಬ್ಯಾಂಕ್ ಆಫ್ ಅಮೆರಿಕಾ. ವಾಷಿಂಗ್ಟನ್ ಬುಲೆವಾರ್ಡ್ ಅಂದರೆ ಸ್ಟ್ರೀಟ್ ಅಂತಾನೆ. ಈ ವಾಷಿಂಗ್ಟನ್ ಸ್ಟ್ರೀಟ್ ಪಕ್ಕದಲ್ಲಿ ಒಂದು ಅದ್ಭುತವಾದ ಸುಣ್ಣದ ಕಲ್ಲಿನಿಂದ ಕಟ್ಟಿರೋ ಭವ್ಯ ಬಿಲ್ಡಿಂಗ್ ಬರ್ತದೆ. ಇದನ್ನು 1929 ಡೈಲಿ ನ್ಯೂಸ್ ಅನ್ನೋ ಒಂದು ನ್ಯೂಸ್ ಪೇಪರ್ಗಾಗಿ ಈ ಬಿಲ್ಡಿಂಗನ್ನು ಕಟ್ಟಿದ್ರಂತೆ. ಈಗ ಇದರ ಹೆಸರು ರಿವರ್ ಸೈಡ್ ಪ್ಲಾಜಾ ಅಂತ ಇಟ್ಟಿದ್ದಾರೆ. 95 ವರ್ಷ ಆಯಿತು ಕಟ್ಟಿದ್ರೆ. Quite often really nice decorative floral motifs done in this case carved into the limestone, also often done in terracotta. They're towards the bottom and the top. This one from 1929 is also coincidentally the oldest building in a long line of buildings down the right side of the river here that all go in chronological order. This one is from the 20s, as I mentioned, at a time when the roaring 20s were going on, lots of money to be made. Too interesting, but that concrete on the outside kind of represents what happened to construction over the next 50 years. Concrete is now really commonly used in skyscrapers. For example, the third tallest building in Chicago has no steel frame. A lot of the world's tallest buildings are now just concrete, which is amazing. And then farthest down there on the right, you've got a green steel and glass building that's kind of curvy. And that was done in the early 80s after people were just tired of boxy building after box. Some other buildings around us for the moment just to... ಈ ಮೋನ್ರೋ ಬ್ರಿಡ್ಜ್ ಪಕ್ಕಕ್ಕೇನೆ ಮೋನ್ರೋ ಸ್ಟ್ರೀಟ್ ಬರ್ತದೆ. ಅಲ್ಲಿ ಎರಡು ಟ್ವಿನ್ ಟವರ್ಸ್ ಡಬ್ಬಿಗಳ ಥರ ಎರಡು ಬಾಕ್ಸಿ ಬಿಲ್ಡಿಂಗ್ಗಳನ್ನು ಕಟ್ಟಿದಾರಂತೆ. ಆ ಎರಡು ಬಿಲ್ಡಿಂಗ್ ಒಳಗೆ 1,000 2BHK ಮನೆಗಳಿದಾವಂತೆ, 130,000 ಸ್ಕ್ವೇರ್ ಫೀಟು ಅಂಗಡಿಗಳಿದಾವಂತೆ. 2018 ಕಟ್ಟಿದ್ರಂತೆ. 601 W ಮೋನ್ರೋ ಸ್ಟ್ರೀಟ್ ಅಂತ ಅದರ ಹೆಸರು. ನಮ್ಮ ಗೈಡು ಮತ್ತೆ ಸಿಯರ್ಸ್ ಪ್ರಸ್ತಾವನೆ ಮಾಡ್ತಿದ್ದಾನೆ.
Now, as for the name of that tower, Sears or Willis, well, it changed from Sears to Willis in 2009. That was a long time ago at this point. Kind of can't believe it's been 15. Sears Tower ಇದ್ದಿದ್ದು ನಂತರ ವಿಲ್ಲಿಸ್ ಟವರ್ ಅಂತ ಹೆಸರು ಬದಲಾಗ್ತದೆ. ಈ ಬಿಲ್ಡಿಂಗಲ್ಲಿ 110 ಅಂತಸ್ತುಗಳಿದ್ದಾವೆ. 1451 ಅಡಿ ಎತ್ತರದ ಕಟ್ಟಡ ಇದು. 1976 ಕಟ್ಟಿದ್ದಾರೆ. 1996 ಇದಕ್ಕಿಂತ ಬೇರೆ ಎತ್ತರದ ಬಿಲ್ಡಿಂಗ್ ಎಲ್ಲೂ ಇರಲಿಲ್ಲಂತೆ. ಚಿಕಾಗೋ ನಗರದ ಈ ನದಿ ಬದಿಯ ಕಟ್ಟಡಗಳ ಅದ್ಭುತವಾಗಿರೋ ಈ ವಾಸ್ತುಶಿಲ್ಪದ ಯಾತ್ರೆಗೆ ದೋಣಿ ಪ್ರಯಾಣವೇ ಅತ್ಯಂತ ಸೂಕ್ತ ಅನ್ನಿಸ್ತದೆ. ಯಾಕಂದರೆ ದೋಣಿಯೊಳಗಿರೋ ಈ ಮಾರ್ಗದರ್ಶಿಗಳು ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಅದನ್ನು ತುಂಬ ಸುಂದರವಾಗಿ, ವರ್ಣರಂಜಿತವಾಗಿ, ಕುತೂಹಲ ಹುಟ್ಟಿಸೋ ರೀತಿ ವರ್ಣಿಸ್ತಾರೆ ಕೂಡ. ವೆರಿ ಇಂಟ್ರೆಸ್ಟಿಂಗ್. ನೀಲಿ ಬಣ್ಣದ ಈ ಸೇಂಟ್ ರೇಗಿಸ್ ಬಿಲ್ಡಿಂಗನ್ನು 2021 ಕಟ್ಟಿದ್ದಾರೆ. ಒಟ್ಟು 101 ಅಂತಸ್ತುಗಳಿದ್ದಾವೆ. 3 ಕಟ್ಟಡಗಳಿದ್ದಾವೆ. 1196 ಅಡಿ ಎತ್ತರದ ಬಿಲ್ಡಿಂಗ್ ಇದು. ಒಳಗಡೆ ಮನೆಗಳಿದ್ದಾವೆ, ಹೋಟ್ಲ್ ಇದೆ, ಎಲ್ಲ ಇದೆ. ನೀಲಿ ಗಾಜಿನ ಹೊದಿಕೆ ಹೊಚ್ಚಿರೋದ್ರಿಂದ ಇದು ಪಕ್ಕಕ್ಕೆ ಇರೋ ನದಿಯ ಮತ್ತು ಸರೋವರದ ನೀರಿನ ಬಣ್ಣದ ಜೊತೆಗೆ ಒಂಥರ ಹೋಲಿಸಿದಂಗೆ ಭಾಸವಾಗ್ತದೆ. ಜೀನ್ಸ್ ಗ್ಯಾಂಗ್ ಅನ್ನೋ ಒಬ್ಬ ಲೇಡಿ ಆರ್ಕಿಟೆಕ್ಟು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಈ ಥರ ವಿನ್ಯಾಸ ಮಾಡೋಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಸ್ಫಟಿಕದ ಹರಳುಗಳನ್ನು ನೋಡಿ. ಅಂದರೆ ಈ ಬ್ಲೂ ಸ್ಯಾಫೈರ್ ಕ್ರಿಸ್ಟಲ್ನ ಒಂದರ ಮೇಲೆ ಒಂದಿಟ್ಟರೆ ಹ್ಯಾಕ್ ಕಾಣುತ್ತೋ ಆ ಥರ ಇದನ್ನ ಡಿಸೈನ್ ಮಾಡಿದ್ದಾರೆ. Sets of horizontal lines, the two different directions rivers flow from Chicago. That is not just some obscure geographic fact, that's what makes Chicago so awesome. ಚೆನ್ನಾಗಿತ್ತು ಆರ್ಕಿಟೆಕ್ಚರ್ ಟೂರು. ಚಿಕಾಗೋನಲ್ಲಿ ದ ಇಂಡಿಯನ್ ಗಾರ್ಡನ್ ಕ್ಯುಲಿನರಿ ನಿರ್ಮಾಣ. ಇಲ್ಲಿ ನಾವು ಡಿನ್ನರ್ಗೆ ಬಂದಿದ್ದೀವಿ. ನೈಸ್ ಇಂಡಿಯನ್ ರೆಸ್ಟೋರೆಂಟ್. ರೊಟ್ಟಿ ದಾಲು ಎಲ್ಲ ಸಿಗ್ತಾ ಇದೆ. ಚೆನ್ನಾಗಿದೆ ಹೋಟ್ಲು. ಇಲ್ಲೇ ಊಟ ಮಾಡಿದ್ವಿ. ಗುಡ್ ನೈಟ್.